प्रजाप्रभुत्व चुनाव आयोग इलेक्ट्रोल संबंध जवाबदारित अधिकारी प्रप्रथम केस ये नम समाज प्रतियो मतदारी कूड़ा मतदान हकन कल आवत ಕೆಲವೊಂದು ಅಧಿಕಾರಿಗಳು ಮತ್ತೊಂದು ಕೆಲವೊಂದು ವಿದ್ಯಮಾನ ನಡೆಯುವ ನೋಡುವಾಗ ಸರ್ವರಿಗೂ ಕೂಡ ಮತದಾದ ಹಕ್ಕನ್ನು ಕೊಡುವ ಬದಲು ತನ್ನ ಮತದಾನದ ಹಕ್ಕನ್ನು ವಂಚಿತರನ್ನಾಗಿ ಮಾಡುವಂತ ಕೆಲಸಗಳು ಇವತ್ತು ನಡೆಯತಾ ಇವತ್ತು ಇದೆ ಈ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬಹುತೇಕ ಜಿಲ್ಲೆಗಳಲ್ಲಿ ಎಲ್ಲಿಯಲ್ಲಿಯೋತ್ತು ಬಹುತೆ ಓಟನ್ನು ಇವತ್ತು ಕಡಿತಗೊಳಿಸಿದ್ದಾರೆ ಬಿಬಿಎಂಪಿ ಅಲ್ಲಿ ಯಾವುದೊಂದು ಖಾಸಗಿ ಸಂಸ್ಥೆಗಳು ನಾವು ಇವತ್ತು ಡಿಲೀಷನ್ ಎಡಿಷನ್ ಮಾಡ್ತೇವೆ ಅಂತ ಹೇಳಿಕೊಂಡು ಪರ್ಮಿಷನ್ ಪಡೆದು ಮನೆಗೆ ಹೋಗುವಾಗ ಪೋಲಿಂಗ್ ಆಫೀಸರ್ ಬ್ಯಾಜ್ ಅನ್ನು ಹಾಕಿ ಮನೆ ಮನೆಗೆ ಹೋಗಿ ಈ ಮುಗ್ಧ ಜನರ मतदान वंचित केस इवत नु गमन के बंद संबंध पट्टे के पीसी अध्यक्ष डीके शिवकुमार सी एल पी नायक सिद्धरामय्यवर नेतृत्व में अखिल भारत कांग्रेस प्रधान कार्यदर्शी सुरजेवाल मार्गदर्शन नमु नियोग इवत पोलिस कमीशनर भेटिया पोलिंग आफीसर ब्याजन दुरुपयोगपड़ू के वोटर ईडी पड़ जनर वोटर ईडी पड़ा संबंध पट्टे क्रिमिनल केसू हाकु यार पर्मिशन को अंत जनप्रतिनिधि मेले अधिकार मेले क्रम तक कंप्लेंट को कांग्रेस एचरक मुखातर आ एन जी और केच्चरी कुड़ी बंद अच्छरी बंद आगोद इत सम तनिखे आगे नावत बेंगलूर बीबीएमपी मटदल कुनाव आयोग प्रप्रथम जवाबदारी सर्वरी कूड़ा मतदान हकसिकोडली क्रम याके कईगल नम्म जीवन पूर्ति अत्यंत कड़ बड़वणे अत्यंत श्रीमंत ऐन समानते मतदान बेरे यू कूड़ा समानते वे वो समानते बर वो नम मतदान अद्र वंचितर के आगबार् सर्वरी कूड़ा मतदान सिंकाश सि इलेक्शन कमीशन इवत वो रूलस अदन मिसइंटर्प्रेटी तलमट अधिकारी बेदा रीतल अनुष्ठानिक हलवर मतदान वंचितर अत्यंत दुरद इवतू अधिकारी मन मने हि यार मन ಇಂದ ಅವರು ಬೇರೆ ಕೆಲಸ ಊರಿಗೆ ಹೋಗಿದ್ರೆ ಕೆಲಸಕ್ಕೆ ಅಥವಾ ವಿದೇಶಕ್ಕೆ ಹೋಗಿದ್ರೆ ಅದನ್ನು ಒಪ್ಪಿಗೆಲ್ಲದೆ ಡಿಲೀಟ್ ಮಾಡಲಿಕ್ಕೆ ರೆಕಮೆಂಡ್ ಮಾಡ್ತಾರೆ ಬೇರೆ ಕಡೆ ಬೇರೆ ಜಿಲ್ಲೆಗೆ ಮತ್ತು ಬೇರೆ ರಾಜ್ಯಕ್ಕೆ ಕೆಲಸಕ್ಕೆ ಹೋದವರು ಅಥವಾ ಬೇರೆ ದೇಶಗಳಿಗೆ ಕೆಲಸಕ್ಕೆ ಹೋದವರು ನಾಳೆ ಚುನಾವಣೆಗೆ ಬಂದಾಗ ಅವರು ಮತದಾನದ ಹಕ್ಕನ್ನು ವಂಚಿತರಾಗಿ ಮಾಡ್ತಾರೆ ಇದು ಸರಿಯಲ್ಲ ನೋಡಿ ಕರಡು ಪ್ರತಿ ಬಂದಾಗಲೇ ಇದರ ಮಾಹಿತಿ ಬರುವಂತದ್ದು ಕರಡು ಪ್ರತಿ ಬಂದದ್ದೇ ಮೊನ್ನೆ 9ನೇ ತಾರೀಕಿಗೆ ಅದರಲ್ಲಿ ಸ್ಪಷ್ಟ ಎಷ್ಟು ಡಿಲೀಷನ್ ಆಗಿದೆ ಎಷ್ಟು ಎಡಿಷನ್ ಆಗಿದೆ ಅಂತ ಬಲ ಸ್ಪಷ್ಟವಾಗಿ ಹೊತ್ತು ಇದೆ ಆವಾಗ ಗೊತ್ತಾಗುತ್ತೆ ಎಷ್ಟು ಶೇತಲ್ ಎಷ್ಟು ಡಿಲೀಷನ್ ಆಗಿ ಇಲ್ಲ ಯಾರಿಗೆ ಕೊಡಿದ್ರು ಗೊತ್ತಾಗುವುದಿಲ್ಲ ಎಷ್ಟು ಡಿಲೀಷನ್ ಹೊತ್ತು ಆಗ್ತದಂತ ಹೇಳಿಕೊಂಡ್ರು
ಎರಡನೇದೇನಿದೆ ಅಂತ ಹೇಳಿದರೆ ಇವತ್ತು ನಮ್ಮ ಸಹೋದರಿ ಮದುವೆಯಾಗಿ ಇನ್ನೊಂದು ಕಡೆ ಹೋಗ್ತಾರೆ ಅವರು ಮತದಾನ ಇಲ್ಲಿರ್ತದೆ ಮತ ಅಲ್ಲಿ ಸೇರಿಸುವುದಿಲ್ಲ ಮನೆ ಮನೆಗೆ ಬಂದು ನಿಮ್ಮ ಮಗಳು ಮದುವೆ ಹೋಗಿದಾನ ಅಂತ ಒಪ್ಪಿಗೆಲ್ಲದೆ ಕಟ್ ಮಾಡ್ತಾರೆ ಆ ಸಹೋದರಿ ಮನಾಲ್ದು ಬಂದಾಗ ಚುನಾವಣೆ ಇಲ್ಲಿ ಅವರಿಗೆ ಓಟ್ ಇಲ್ಲ ಒಬ್ಬನಿಗೆ ಎರಡು ಓಟ್ ಇರಬಾರದು ಒಬ್ಬನಿಗೆ ಒಂದು ಓಟ್ ಇರಬೇಕು ಆ ಒಂದು ಓಟ್ ಮಾಡಿಸಿಕೊಂಡ್ರು ಮತ್ತು ಅದನ್ನು ಹಕ್ಕು ಕಲ್ಪಿಸೋ ಜವಾಬ್ದಾರಿ ಇಲೆಕ್ಷನ್ ಕಮಿಷನ್ ಸೋ ಇಲೆಕ್ಷನ್ ಕಮಿಷನ್ ಇರೋದು ಯಾಕೆ ಅಂತ ಹೇಳಿದರೆ ಎಲ್ಲರಿಗೂ ಮತದಾನದ ಹಕ್ಕು 18 ವರ್ಷ ಪೂರ್ತಿ ಆದವರಿಗೆ ಮತದಾನದ ಹಕ್ಕನ್ನು ಕೊಡಲಿಕ್ಕೆ ಇಲೆಕ್ಷನ್ ಕಮಿಷನ್ ಮತ್ತು ಜಿಲ್ಲಾಧಿಕಾರಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿ ಹೊರತು ಅವಕಾಶ ಹುಡುಕಿಕೊಂಡು ಮತದಾನದ ಹಕ್ಕನ್ನು ಕಡಿತಗೊಳಿಸಲಿಕ್ಕೆ ಅಲ್ಲ ಅಂತ ಹೇಳಿ ಅಧಿಕಾರಿಗಳು ಅರ್ಥ ಮಾಡಿಕೊಳ್ಳಬೇಕು ಆದರೆ ಅಧಿಕಾರಿಗಳು ಮಿಸ್ ಯೂಸ್ ಆಗ್ತದೆ ಈಗ ಜನ ಜಾಗೃತಿಯೋ ಆಗಬೇಕು ಸರ್ವ ಜಕ ಅಂತ ಹೇಳಿದರೆ ಬಿಜೆಪಿ ಒತ್ತು ಯಾವುದು ಜನಸಂ ಕೆಲಸ ಮಾಡಲಿಲ್ಲ ಸಮಾಜನ ವಿಭಾಗ ಅನ್ನೋಗಿ ಮಾಡಿದ್ದಾರೆ ಭ್ರಷ್ಟಾಚಾರ ವಿಪರೀತವಾಗಿ ಜಾಸ್ತಿ ಆಗಿದೆ ಇದು ಯಾರು ಕೂಡ ಒಪ್ಪತಾ ಇಲ್ಲ ಅವರು ನೆಕ್ಸ್ಟ್ ಅಧಿಕಾರಕ್ಕೆ ಬರುವುದಿಲ್ಲ ಅಂತ ಸ್ಪಷ್ಟ